ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ. ಕೋಟ್ಯಾಂತರ ಎಕರೆಗಳ ಸಾವಿರಗಟ್ಟಲೆ ಎಕರೆಗಳನ್ನ ಎಷ್ಟೋ ಪೊಲಿಟಿಷಿಯನ್ಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅನೇಕ ಪೊಲಿಟಿಷಿಯನ್ಗಳು ಒತ್ತುವರಿ ಆಗಿದೆ ಮೈಸೂರು ಭಾಗದಲ್ಲಿ. ಅಲ್ಲಿ ಅದನ್ನ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 1972 ಇಂದ ಬಂದಿರತಕ್ಕಂತ ವೈಲ್ಡ್ ಲೈಫ್ ಆಕ್ಟ್ ಅನ್ನ 50 ವರ್ಷದಲ್ಲಿ ಈಗಲೇ ಎಚ್ಚೆತ್ತುಕೊಂಡಿದ್ದಾರೆ ಅಂದ್ರೆ ಇನ್ನು 50 ವರ್ಷ ಅವರು ಏನು ಕೆಲಸನೇ ಮಾಡಲಿಲ್ವಾ? ನಿರ್ಲಕ್ಷ್ಯದಿಂದ್ರ ಅವ್ರು ಏನು ಯಾವ ತರದ್ದು ಪ್ರೋಗ್ರೆಸ್ ಮಾಡಿಲ್ವಾ ಅಂತ ಪ್ರಶ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೇಳ್ಕೋಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 50 ಇಯರ್ಸ್ 72 ಇಂದ 2020 51 ವರ್ಷದಲ್ಲಿ ಈ ತರದ ಹುಮ್ಮಸ್ಸು ಈ ತರದ ಒಂದು ಕಾರ್ಯಾಚರಣೆ ಈಗ ಮಾಡ್ತಾ ಇದ್ದಾರೆ ಅಂದ್ರೆ ಇಷ್ಟು ವರ್ಷ ನೀವು ಮಾಡಲೇ ಇಲ್ವಾ? ನಿಮ್ಮ ಡಿಪಾರ್ಟ್ಮೆಂಟ್ ಡಿಫೆಂಟ್ ಆಗಿತ್ತಾ? ನಿಮ್ಮ ಡಿಪಾರ್ಟ್ಮೆಂಟ್ ಮಲ್ಕೊಂಡಿತ್ತಾ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ನಾನು ಕೇಳುವ ಪ್ರಶ್ನೆ, ನೀವು ಜುವೆಲ್ರಿ ಅಂಗಡಿಗಳಿಗೆ ನೋಟಿಸ್ ಕೊಡಿ, ವೆಬ್ಸೈಟ್ಗಳಲ್ಲಿ ರಾರಾಜಿಸುವ ಟೈಗರ್ ಪೆಂಡೆಂಟಿನ ಹೋಲಿಕೆ ಮಾಡುವ ವೆಬ್ಸೈಟ್ಗಳು ಒಂದಾ ಎರಡ 50 ವೆಬ್ಸೈಟ್ಗಳನ್ನ ನಾನು ಕೊಡಬಲ್ಲೆ. ಇದ್ರ ಬಗ್ಗೆ ನೀವು ನೋಟಿಸ್ ಕೊಡಿ. ಅದು ಬಿಟ್ಟು ಕೇವಲ ಒಬ್ಬ ಹಸು ಕಾಯುವ ಹಸುವನ್ನ ಗೋರಕ್ಷಣೆ ಮಾಡುವ ವರ್ತೂರ್ ಸಂತೋಷ್ ಅವರ ಮೇಲೆ ನೀವು ದರ್ಪ ತೋರಿಸಿದ್ರೆ, ಭವಿಷ್ಯ ಹೇಳುವ ಆರ್ಯವರ್ಧನ್ ಮೇಲೆ ನೀವು ದರ್ಪ ತೋರಿಸಿದ್ರೆ, ಒಬ್ಬ ಚಿತ್ರನಟ ಚಿತ್ರನಟನೆಗಾಗಿ ಹಾಕಿರ್ತಕ್ಕಂಥ ಡಿಸೈನ್ ಅನ್ನ ಅವನ ಮೇಲೆ ದರ್ಪ ತೋರಿಸಿದ್ರೆ, ಎಷ್ಟೋ ಜನ ಬಿಲ್ಡರ್ಸು ಎಷ್ಟೋ ಜನ ಶ್ರೀಮಂತರು ಯಾವುದು ಫೇಸ್ಬುಕ್ ಇಲ್ದೇನೆ ಇನ್ಸ್ಟಾಗ್ರಾಮ್ ಇಲ್ದೇನೆ ಇರ್ತಕ್ಕಂಥ ಮೆರಿತಾ ಇರ್ತಕ್ಕಂಥ ಅನೇಕರಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಅಭ್ಯಂತರ ಇಲ್ಲ. ಕೇವಲ ನಿಮಗೆ ಸಾಕ್ಷಿ ಸಿಗ್ತಾ ಇರೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮಾಧ್ಯಮ ಬೇಕಾಯ್ತಾ ನಿಮಗೆ? ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ನಡೆಯುವ ರಿಯಾಲಿಟಿ ಶೋಯಿನ ಮಾಧ್ಯಮದಿಂದ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಅಂದ್ರೆ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಇನ್ಫಾರ್ಮೇಶನ್ ಎಷ್ಟು ವೀಕ್ ಆಗಿದೆ? ನಿಮ್ಮ ಇನ್ಫಾರ್ಮರ್ಸ್ ಎಷ್ಟು ವೀಕ್ ಆಗಿದ್ದಾರೆ? ಒಂದು ಷಡ್ಯಂತ್ರವನ್ನ ಇವತ್ತು ಮಾಧ್ಯಮದ ಮುಂದೆ ನಾನು ಹೇಳಲೇಬೇಕು. ಈ ಷಡ್ಯಂತ್ರವನ್ನ ಇವತ್ತು ನಾವು ಕರ್ನಾಟಕದ ಜನತೆ ಹೇಳಬೇಕು. ಆ ಷಡ್ಯಂತ್ರ ಏನು ಅಂದ್ರೆ, ಫಾರೆಸ್ಟಿನ ಹೆಸರುಗಳಲ್ಲಿ NGOಗಳು, ಫಾರೆಸ್ಟಿನ ಫಾರೆಸ್ಟ್ ಇಕಾಲಜಿ ಹೆಸರುಗಳಲ್ಲಿ NGOಗಳು ಏನು ಲಕ್ಷಾಂತರ ರೂಪಾಯಿಗಳನ್ನ ದೇಣಿಗೆಯಾಗಿ ತಗೊಂತ ಇದ್ದಾರೆ? ಪ್ರಿಸರ್ವೇಶನ್ ಆಫ್ ಫಾರೆಸ್ಟ್ ಅಂತ ಹೆಸರಿನಲ್ಲಿ ಒಂದಷ್ಟು ಜನ ಹೇಗೆ ಕನ್ನಡ ಹೋರಾಟಕ್ಕೆ ಹೇಗೆ ಅಸೋಸಿಯೇಷನ್ಗಳಿದೆಯೋ ಹೇಗೆ ವೇದಿಕೆಗಳಿದೆಯೋ ಹಾಗೆ ಫಾರೆಸ್ಟಿನ ಇಕಾಲಜಿನ ಎನ್ವೈರ್ಮೆಂಟಿನ ಒಂದು 10 NGOಗಳಿವೆ. ಈ 10 NGOಗಳ ಮೂಲ ಫಾರಿನ್ ಸಂಸ್ಥೆ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೆ ಮಾಡಬೇಕಾಗಿರೋ ಕೆಲಸ ತುಂಬಾ ಇದೆ. ಕೋಟ್ಯಾಂತರ ಎಕರೆಗಳ ಸಾವಿರಗಟ್ಟಲೆ ಎಕರೆಗಳನ್ನ ಎಷ್ಟೋ ಪೊಲಿಟಿಷಿಯನ್ಗಳು ಒತ್ತುವರಿ ಮಾಡ್ಕೊಂಡಿದ್ದಾರೆ. ಅನೇಕ ಪೊಲಿಟಿಷಿಯನ್ಗಳು ಒತ್ತುವರಿ ಆಗಿದೆ ಮೈಸೂರು ಭಾಗದಲ್ಲಿ. ಅಲ್ಲಿ ಅದನ್ನ ಅದ್ರ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 1972 ಇಂದ ಬಂದಿರತಕ್ಕಂಥ ವೈಲ್ಡ್ ಲೈಫ್ ಆಕ್ಟ್ ಅನ್ನ 50 ವರ್ಷದಲ್ಲಿ ಈಗಲೇ ಎಚ್ಚೆತ್ತುಕೊಂಡಿದ್ದಾರೆ ಅಂದ್ರೆ ಇನ್ನು 50 ವರ್ಷ ಅವರು ಏನು ಕೆಲಸನೇ ಮಾಡಲಿಲ್ವಾ? ನಿರ್ಲಕ್ಷ್ಯದಿಂದ್ರ ಅವ್ರು ಏನು ಯಾವ ತರದ್ದು ಪ್ರೋಗ್ರೆಸ್ ಮಾಡಿಲ್ವಾ ಅಂತ ಪ್ರಶ್ನೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಕೇಳ್ಕೋಬೇಕು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು 50 ಇಯರ್ಸ್ 72 ಇಂದ 2020 51 ವರ್ಷದಲ್ಲಿ ಈ ತರದ ಹುಮ್ಮಸ್ಸು ಈ ತರದ ಒಂದು ಕಾರ್ಯಾಚರಣೆ ಈಗ ಮಾಡ್ತಾ ಇದ್ದಾರೆ ಅಂದ್ರೆ ಇಷ್ಟು ವರ್ಷ ನೀವು ಮಾಡಲೇ ಇಲ್ವಾ? ನಿಮ್ಮ ಡಿಪಾರ್ಟ್ಮೆಂಟ್ ಡಿಫೆಂಟ್ ಆಗಿತ್ತಾ? ನಿಮ್ಮ ಡಿಪಾರ್ಟ್ಮೆಂಟ್ ಮಲ್ಕೊಂಡಿತ್ತಾ ಅನ್ನುವ ಪ್ರಶ್ನೆ ಎಲ್ಲರನ್ನ ಕಾಡ್ತಾ ಇದೆ. ನಾನು ಕೇಳುವ ಪ್ರಶ್ನೆ, ನೀವು ಜುವೆಲ್ರಿ ಅಂಗಡಿಗಳಿಗೆ ನೋಟಿಸ್ ಕೊಡಿ, ವೆಬ್ಸೈಟ್ಗಳಲ್ಲಿ ರಾರಾಜಿಸುವ ಟೈಗರ್ ಪೆಂಡೆಂಟಿನ ಹೋಲಿಕೆ ಮಾಡುವ ವೆಬ್ಸೈಟ್ಗಳು ಒಂದಾ ಎರಡ 50 ವೆಬ್ಸೈಟ್ಗಳನ್ನು ನಾನು ಕೊಡಬಲ್ಲೆ. ಇದ್ರ ಬಗ್ಗೆ ನೀವು ನೋಟಿಸ್ ಕೊಡಿ. ಅದು ಬಿಟ್ಟು ಕೇವಲ ಒಬ್ಬ ಹಸು ಕಾಯುವ ಹಸುವನ್ನ ಗೋರಕ್ಷಣೆ ಮಾಡುವ ವರ್ತೂರ್ ಸಂತೋಷ್ ಅವರ ಮೇಲೆ ನೀವು ದರ್ಪ ತೋರಿಸಿದ್ರೆ, ಭವಿಷ್ಯ ಹೇಳುವ ಆರ್ಯವರ್ಧನ್ ಮೇಲೆ ನೀವು ದರ್ಪ ತೋರಿಸಿದ್ರೆ, ಒಬ್ಬ ಚಿತ್ರನಟ ಚಿತ್ರನಟನೆಗಾಗಿ ಹಾಕಿರ್ತಕ್ಕಂಥ ಡಿಸೈನ್ ಅನ್ನ ಅವನ ಮೇಲೆ ದರ್ಪ ತೋರಿಸಿದ್ರೆ, ಎಷ್ಟೋ ಜನ ಬಿಲ್ಡರ್ಸು ಎಷ್ಟೋ ಜನ ಶ್ರೀಮಂತರು ಯಾವುದು ಫೇಸ್ಬುಕ್ ಇಲ್ದೇನೆ ಇನ್ಸ್ಟಾಗ್ರಾಮ್ ಇಲ್ದೇನೆ ಇರ್ತಕ್ಕಂಥ ಮೆರಿತಾ ಇರ್ತಕ್ಕಂಥ ಅನೇಕರಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಅಭ್ಯಂತರ ಇಲ್ಲ. ಕೇವಲ ನಿಮಗೆ ಸಾಕ್ಷಿ ಸಿಗ್ತಾ ಇರೋದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಮಾಧ್ಯಮ ಬೇಕಾಯ್ತಾ ನಿಮಗೆ? ಯಾವುದೋ ಒಂದು ಖಾಸಗಿ ವಾಹಿನಿಯಲ್ಲಿ ನಡೆಯುವ ರಿಯಾಲಿಟಿ ಶೋಯಿನ ಮಾಧ್ಯಮದಿಂದ ನಿಮಗೆ ಇನ್ಫಾರ್ಮೇಶನ್ ಸಿಕ್ಕಿದೆಯಾ? ಅಂದ್ರೆ ನಿಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟಿನ ಇನ್ಫಾರ್ಮೇಶನ್ ಎಷ್ಟು ವೀಕ್ ಆಗಿದೆ? ನಿಮ್ಮ ಇನ್ಫಾರ್ಮರ್ಸ್ ಎಷ್ಟು ವೀಕ್ ಆಗಿದ್ದಾರೆ? ಒಂದು ಷಡ್ಯಂತ್ರವನ್ನ ಇವತ್ತು ಮಾಧ್ಯಮದ ಮುಂದೆ ನಾನು ಹೇಳಲೇಬೇಕು. ಈ ಷಡ್ಯಂತ್ರವನ್ನ ಇವತ್ತು ನಾವು ಕರ್ನಾಟಕದ ಜನತೆ ಹೇಳಬೇಕು. ಆ ಷಡ್ಯಂತ್ರ ಏನು ಅಂದ್ರೆ, ಫಾರೆಸ್ಟಿನ ಹೆಸರುಗಳಲ್ಲಿ NGOಗಳು,
ಫಾರೆಸ್ಟಿನ ಫಾರೆಸ್ಟ್ ಇಕಾಲಜಿ ಹೆಸರುಗಳಲ್ಲಿ ಎನ್ ಜಿ ಒಗಳು ಏನು ಲಕ್ಷಾಂತರ ರೂಪಾಯಿಗಳನ್ನ ದೇಣಿಗೆಯಾಗಿ ತಗೊಂತಾ ಇದ್ದಾರೆ. ಪ್ರಿಸರ್ವೇಷನ್ ಆಫ್ ಫಾರೆಸ್ಟ್ ಅಂತ ಹೆಸರಿನಲ್ಲಿ ಒಂದಷ್ಟು ಜನ ಹೇಗೆ ಕನ್ನಡ ಹೋರಾಟಕ್ಕೆ ಹೇಗೆ ಅಸೋಸಿಯೇಷನ್ಗಳಿದೆಯೋ ಹೇಗೆ ವೇದಿಕೆಗಳಿದೆಯೋ ಹಾಗೆ ಫಾರೆಸ್ಟಿನ ಇಕಾಲಜಿನ ಎನ್ವೈರನ್ಮೆಂಟಿನ ಒಂದು 10 ಎನ್ ಜಿ ಒಗಳಿವೆ. ಈ 10 ಎನ್ ಜಿ ಒಗಳ ಮೂಲ ಫಾರಿನ್ ಸಂಸ್ಥೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನು ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.